ಆದ ಕಾರಣಕ್ಕೆ ಚಳಿ ಚಳಿ ಅಂತ ಅನಿಸಿದ್ರು ಕೂಡ ಮುಂದಿನ ಸಂದರ್ಭದಲ್ಲಿ ಆ ಈ ಚಳಿಯಲ್ಲೂ ಕೂಡ ಒಂಥರ ಹಿತವಾದ ಬೆಚ್ಚನೆಯ ವಾತಾವರಣ ಸೃಷ್ಟಿಯಾಯಿತು ಅಂತ ಮಾತಾಡ್ತಾ ಇದ್ದಾರೆ. ಆ ಚಳಿಗಾಲದಲ್ಲಿ ಬಸ್ಸಲ್ಲಿ ಹೋಗೋದು, ಆ ಮೈಮನೆಗಳು ರೋಮಾಂಚನ ಆಗೋ ಥರ ಚಳಿಗಾಳಿ ಬೀಸ್ತಾ ಇರುತ್ತೆ, ತಂಗಾಳಿ ಬೀಸ್ತಾ ಇರುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಸರ್ಕಾರದವರೇ ಬಹಳ ಸೊಗಸಾಗಿ ಅದನ್ನು ಕಡಿಮೆ ಬೆಲೆಗೆ ಎಲ್ಲಾ ಮನೆಗಳಲ್ಲೂ ದಕ್ಕಬೇಕು ಅಂದ್ಬಿಟ್ಟು ಕಡಿಮೆ ಬೆಲೆಗೆ ಅದನ್ನು ಮುದ್ರಣ ಮಾಡ್ತಾರೆ. ಆ ಉರ್ದು ಆ ಹಿಂದೂ ಪ್ರಯಾಣಿಕನಿಗೆ ಅರ್ಥ ಆಗಿಲ್ಲ, ಅವನು ಸುಮ್ಮನೆ ಆಗೋಯ್ತು, ಅಲ್ಲಿಗೆ ಅವರಿಬ್ಬರ ಸಂಭಾಷಣೆ ನಿಂತೋಯ್ತು ಅಂತಂದ್ಬಿಟ್ಟು ಗೌರವ ರಾಮಸ್ವಾಮಿ ಅಯ್ಯಂಗಾರ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ, ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ BCA ಮಕ್ಕಳಿಗೆ ಇಟ್ಟಿರುವ ಶಾಲುಸಾಬಿ ಮತ್ತು ಕನ್ನಡ ಮೌಲ್ವಿ ಅನ್ನುವಂತಹ ಗದ್ಯ ಕಥನವನ್ನು ಕುರಿತು ಮಾತನಾಡ್ತಾ ಇದ್ದೀನಿ. ಇದನ್ನು ಬರೆದಿರೋರು ಗೌರವರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಗೌರವರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ, ಬನ್ನಿ. ಲೇಖಕರ ಪರಿಚಯ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಕನ್ನಡ ನಾಡಿನ ಸಾಹಿತ್ಯದ ದಿಗ್ಗಜರುಗಳಲ್ಲಿ ಒಬ್ಬರು. ಹೌದು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಅವರು ಕನ್ನಡ ಸಾಹಿತ್ಯದಲ್ಲಿರುವಂಥ ಸಾಹಿತ್ಯದ ದಿಗ್ಗಜರುಗಳಲ್ಲಿ ಒಬ್ಬರು. ಇವರು 4/7/1904 ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಜನಿಸಿದರು. ಕುವೆಂಪು ಅವರು ಜನಿಸಿದ್ರಲ್ಲ, 1904 ಕುವೆಂಪು ಅವರು ಕೂಡ ಜನಿಸ್ತಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಅವರು 1904 ಜನಿಸಿದ್ದು. ತಾಯಿ ಲಕ್ಷ್ಮಮ್ಮ, ತಂದೆ ಶ್ರೀನಿವಾಸ ಅಯ್ಯಂಗಾರ್. ಗೊರೂರರು ಕತೆ, ಕಾದಂಬರಿ, ಅರಟೆ, ಪ್ರಬಂಧ, ವಿಮರ್ಶೆ, ಪ್ರವಾಸ ಕಥನ, ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕತೆ ಬರೆದಿದ್ದಾರೆ, ಕಾದಂಬರಿಯನ್ನು ಬರೆದಿದ್ದಾರೆ, ಅರಟೆ ಬರೆದಿದ್ದಾರೆ, ಪ್ರಬಂಧ ಬರೆದಿದ್ದಾರೆ, ವಿಮರ್ಶೆ ಬರೆದಿದ್ದಾರೆ, ಪ್ರವಾಸ ಕಥನ ಬರೆದಿದ್ದಾರೆ. ಪ್ರವಾಸ ಕಥನ ಅಂತೂ ಅದ್ಭುತವಾಗಿದೆ. ಗೊರೂರಿನಲ್ಲಿ, ಅಮೆರಿಕದಲ್ಲಿ ಗೊರೂರು ಅಂತ ಅಂದ್ಬಿಟ್ಟು ಭಾಳ ಸೊಗಸಾಗಿದೆ ಅದು. ವಿದ್ಯಾಭ್ಯಾಸದ ವೇಳೆ ಸ್ವಾತಂತ್ರ್ಯದ ಆಕರ್ಷಣೆಗೆ ಸಿಲುಕಿ ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿದರು. ಜೈಲುವಾಸದ ಸವಿ ಅನುಭವಿಸಿದರು. ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು, ಅದರಲ್ಲಿ ಭಾಗಿಯಾಗಿ ಜೈಲುವಾಸವನ್ನು ಅನುಭವಿಸಬೇಕಾಗಿ ಬರುತ್ತೆ. ನೋಡೋಣ ಮುಂದಕ್ಕೇನಾಯ್ತು ಅಂತ. ಮುಂದೆ ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ವಿದ್ವಾನ್ ಪರೀಕ್ಷೆ ಬರೆಯುವ ವೇಳೆಗೆ ಅವರೇ ಬರೆದ ನಮ್ಮ ಊರಿನ ರಸಿಕರು, ನಮ್ಮ ಊರಿನ ರಸಿಕರು ಕೃತಿಯನ್ನು ಪಠ್ಯಪುಸ್ತಕದಲ್ಲಿ ಓದಬೇಕಾಯಿತು ಅಂತ. ಮುಂದೆ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ವಾನ್ ಪರೀಕ್ಷೆ ಬರೆಯುವಾಗ, ವಿದ್ವಾನ್ ಅನ್ನುವಂಥದ್ದೊಂದು ಪರೀಕ್ಷೆ ಬರೀಬೇಕಾದ್ರೆ ಅವರೇ ಬರೆದಿರುವ, ಅಂದರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೇ ಬರೆದಿರುವಂತಹ ನಮ್ಮ ಊರಿನ ರಸಿಕರು ಅನ್ನುವಂಥ ಕೃತಿಯನ್ನು ಪಠ್ಯಪುಸ್ತಕದಲ್ಲಿ ಓದಬೇಕಾಯಿತು. ಅವರೇ ಬರೆದಿರುವಂಥ ಪುಸ್ತಕವನ್ನು ಅವರು ಓದಬೇಕಾದ್ರೆ ಪಠ್ಯಪುಸ್ತಕದಲ್ಲಿ ಓದಬೇಕಾದಂಥ ಅನಿವಾರ್ಯತೆ, ಸಂದರ್ಭ ಬಂತು, ಒದಗಿ ಬಂತು ಅಂತ ಮಾತಾಡ್ತಾ ಇರೋದು. ಹಳ್ಳಿಯ ಚಿತ್ರಗಳು, ನಮ್ಮ ಊರಿನ ರಸಿಕರು, ಬೈಲಹಳ್ಳಿಯ ಸರ್ವೆ, ಹೇಮಾವತಿಯ ತೀರದಲ್ಲಿ, ಅಮೆರಿಕದಲ್ಲಿ ಗೊರೂರು, ಇವು ಗೊರೂರರ ಪ್ರಮುಖ ಕೃತಿಗಳು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ವಿಶೇಷವಾದ ಪ್ರಮುಖ ಕೃತಿಗಳು ಅಂತ. ಶ್ರೀಧರು 1982 ಸಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು 1982 ನಡೆದಂಥದ್ದು ಸಿರಸಿಯಲ್ಲಿ. ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಮಾನ್ಯ ಗೊರೂರರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು 1991 ಮರಣ ಹೊಂದಿದರು, ನಮ್ಮನ್ನು ಬಿಟ್ಟು ಹೋಗ್ತಾರೆ ಅವರು. ಪ್ರಸ್ತುತ ಶಾಲುಸಾಬಿ ಪ್ರಬಂಧವನ್ನು ನಮ್ಮ ಊರಿನ ರಸಿಕರು ಕೃತಿಯಿಂದ, ಕನ್ನಡ ಮೌಲಿ ಪ್ರಬಂಧವನ್ನು ಬೆಟ್ಟದ ಮನೆಯಲ್ಲಿ ಮತ್ತು ಇತರ ಪ್ರಬಂಧಗಳ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಈ ಎರಡು ಪ್ರಬಂಧಗಳನ್ನು ಯಾವುದರಿಂದ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಆಶಯ: ಶಾಲುಸಾಬಿ ಕನ್ನಡ ಮೌಲ್ವಿ ಅನ್ನುವಂಥ ಈ ವಿಶೇಷವಾದಂತಹ ಈ ಗದ್ಯ ಕಥನ ಯಾವ ಆಶಯವನ್ನು ಇಟ್ಕೊಂಡು ರಚನೆ ಆಗಿದೆ ನೋಡೋಣ. ಶಾಲುಸಾಬಿ ಮತ್ತು ಕನ್ನಡ ಮೌಲ್ವಿ ಪ್ರಬಂಧಗಳಲ್ಲಿ ಗೊರೂರು ತುಂಬ ವಿಲಕ್ಷಣ ಮತ್ತು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರುವ ಇಬ್ಬರು ವ್ಯಕ್ತಿಗಳ ಪರಿಚಯ ಮಾಡಿಕೊಡುತ್ತಾರೆ. ವಿಶಿಷ್ಟ ವಿಲಕ್ಷಣ ವ್ಯಕ್ತಿತ್ವವನ್ನು ಹೊಂದಿರುವಂಥ ಇಬ್ಬರು ವ್ಯಕ್ತಿಗಳನ್ನು ನಮಗೆ ಈ ಲೇಖನದಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಶ್ರಮವಹಿಸಿ ಕೆಲಸ ಮಾಡದೆಯೂ ಬದುಕು ನಿರ್ವಹಿಸುವ ಶಾಲುಸಾಬಿ ಕೇವಲ ಉಡುಗೆಯಿಂದ ಗಮನ ಸೆಳೆದರೆ, ಮೌಲ್ವಿಯವರು ಕನ್ನಡ ನಾಡು ನುಡಿಗಳ ಬಗ್ಗೆ ಇಟ್ಟಿದ್ದ ವಿಶೇಷ ಅಭಿಮಾನ ಮತ್ತು ಬದ್ಧತೆಗಳಿಂದಾಗಿ ವಿಶಿಷ್ಟ ವ್ಯಕ್ತಿಯಾಗಿ ಕಾಣಿಸುತ್ತಾರೆ. ಒಬ್ಬ ತನ್ನ ಏನು ತಾನು ಧರಿಸಿರುವಂಥ ಬಟ್ಟೆಗಳಿಂದ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ಜನರ ಗಮನವನ್ನು ಸೆಳೆದರೆ, ಇನ್ನೊಬ್ಬರು ತಮ್ಮ ನಡೆನುಡಿಯಿಂದ ಗಮನ ಸೆಳೀತಾರೆ ಅಂತಂದ್ಬಿಟ್ಟು. ರಾಮಾಯಣ, ಮಹಾಭಾರತ, ಕುರಾನ್ಗಳಂತಹ ಮಹಾಕಾವ್ಯಗಳು ಸಾರುವ ಸಾರ್ವಕಾಲಿಕ ಮೌಲ್ಯಗಳಿಗೆ ಧಾರ್ಮಿಕ ಕಟ್ಟುಪಾಡುಗಳಿಲ್ಲ ಅನ್ನುವಂಥ ವಿಚಾರವನ್ನು ಹೇಳುತ್ತೆ. ಏನು, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಕುರಾನ್ಗಳಂತಹ ಮಹಾಕಾವ್ಯಗಳು ಸಾರುವ ಸಾರ್ವಕಾಲಿಕ ಮೌಲ್ಯಗಳಿಗೆ ಧಾರ್ಮಿಕ ಕಟ್ಟುಪಾಡುಗಳಿಲ್ಲ. ಸಾರ್ವಕಾಲಿಕ ಮೌಲ್ಯಗಳಿಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ ಅಂತ ವಿಚಾರವನ್ನು ಕೂಡ ಈ ಪ್ರಸ್ತುತ
ಕೃತಿ ಇದು ನಮಗೆ ಆಶಯವನ್ನು ತಿಳಿಸುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಶಾಲು ಸಾಬಿ ಮತ್ತು ಕನ್ನಡ ಮೌಲಿ ಅನ್ನುವಂಥ ಗದ್ಯ ಕಥನ ಇವುಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ಸಂಸ್ಕೃತಿ ಸಾರುವ ಉದಾತ್ತ ತತ್ವಗಳನ್ನು ಎಲ್ಲರೂ ಅನುಸರಿಸಿ ಮಾನವೀಯತೆಯನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ. ಸಂಸ್ಕೃತಿ ಸಾರುವ ಉದಾತ್ತ ತತ್ವಗಳನ್ನು ಎಲ್ಲರೂ ಅನುಸರಿಸಿ ಮಾನವೀಯತೆಯನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ. ಮೌಲ್ವಿ ಅವರು ಭಾಷೆ, ನಾಡು, ಧರ್ಮ, ಸಂಸ್ಕೃತಿಗಳ ಸತ್ವವನ್ನು ಹೀರಿ ಅರಗಿಸಿಕೊಂಡು ಮಾನವತಾವಾದಿಯಾದರು. ನೋಡಿ, ಮಾನವತಾವಾದಿಯಾದವರು ಇವರು ಯಾರು? ಕನ್ನಡ ಮೌಲ್ವಿ. ಇವರು ಬಸ್ಸಿನ ಪ್ರಯಾಣದಲ್ಲಿ ಕೇವಲ ಔಪಚಾರಿಕ ಪರಿಚಯದ ವ್ಯಕ್ತಿಯಾಗದೆ ಬಹುಕಾಲ ನೆನಪಿನಂಗಳದಲ್ಲಿ ಉಳಿಯುವ ಚೇತನ ಮೌಲ್ವಿಯವರು. ಬಸ್ನಲ್ಲಿ ಪರಿಚಯ ಆಯ್ತಾರೆ ಗರೂರ್ ರಾಮಸ್ವಾಮಿ ಅಯ್ಯಂಗಾರ ಅವ್ರಿಗೆ. ಅವ್ರು ಹೇಗಿದ್ರು, ಏನು ಅವ್ರ ಕನ್ನಡದ ಅಭಿರುಚಿ ಏನಂಥದ್ದು, ಅವ್ರ ಪಾಂಡಿತ್ಯ ಏನುವಂಥದ್ದು ಅನ್ನುವಂಥದ್ದು ನಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಬಸ್ಸಿನಲ್ಲಿ ಔಪಚಾರಿಕವಾಗಿ ಪರಿಚಯ ಆಗಿದ್ರೂ ಕೂಡ ಸದಾಕಾಲ ನಮ್ಮ ನೆನಪಿನಲ್ಲಿ ಉಳಿಯುವಂತಹ ವ್ಯಕ್ತಿತ್ವ ಅವ್ರದ್ದು ಅಂತಂದ್ಬಿಟ್ಟು ಗರೂರ್ ರಾಮಸ್ವಾಮಿ ಅಯ್ಯಂಗಾರ ಅವರು ಮಾತನಾಡ್ತಾ ಇದ್ದಾರೆ. ನೋಡೋಣ ಬನ್ನಿ, ಶಾಲು ಸಾಬ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನೋಡೋಣ, ನಮ್ಮ ಊರಿನಲ್ಲಿ ಬ್ರಾಹ್ಮಣರು, ಶೂದ್ರರು, ಸಾಹೇಬರು ಎಲ್ಲರೂ ಹೇಗೆ ಹೇಗೋ ಮಾಡಿ ವರ್ಷಕ್ಕೆ ಸಾಕಾಗುವಷ್ಟು ನವರಾತ್ರಿ, ಯುಗಾದಿ, ಮೊಹರಂ ಹಬ್ಬಗಳಲ್ಲಿ ಆನಂದದಿಂದ ಕುಣಿದಾಡಲು ಬೇಕಾಗುವಷ್ಟು ಪೈರನ್ನು ಬೆಳೆಯುತ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬೆಳ್ಕೊಂಬಿಡ್ತಾರೆ ತಮ್ಮ ತಮ್ಮ ಹಬ್ಬಗಳ ಸಂದರ್ಭದ ಒತ್ತಿಗೆ ಅಂತ ಮಾತಾಡ್ತಾ ಇರೋದು. ನಮ್ಮ ಊರಿನಲ್ಲಿ ಇದನ್ನ ಮಾತಾಡ್ತಾ ಇರೋದು ನೇರವಾಗಿ ಗೌರವ ರಾಮಸ್ವಾಮಿ ಅಯ್ಯಂಗಾರರೇ ಅವರೇ ನಿರೂಪಣೆ ಮಾಡ್ತಾ ಇರೋದು ಇದನ್ನ. ಅವರೇ ಇದ್ರೊಳಗಡೆ ಒಂದು ಪಾತ್ರವಾಗಿ ಬರ್ತಾರೆ, ಅವರೇ ನಿರೂಪಣೆ ಮಾಡ್ತಾ ಇರೋದು ಇದನ್ನ. ನಮ್ಮ ಊರಿನಲ್ಲಿ ಅಂತಂದ್ರೆ ಗೌರವ ರಾಮಸ್ವಾಮಿ ಅಯ್ಯಂಗಾರವರು ಊರಿನಲ್ಲಿ ಅಂತ ಅರ್ಥ. ನಮ್ಮ ಊರಿನಲ್ಲಿ ಬ್ರಾಹ್ಮಣರು, ಶೂದ್ರರು, ಸಾಹೇಬರು, ಸಾಹೇಬರು ಅಂತಂದ್ರೆ ಮುಸ್ಲಿಮರು ಅಂತ ಅರ್ಥ. ಎಲ್ಲರೂ ಹೇಗೆ ಹೇಗೋ ಮಾಡಿ ವರ್ಷಕ್ಕೆ ಸಾಕಾಗುವಷ್ಟು ನವರಾತ್ರಿ, ಉಗಾದಿ, ಮೊಹರಂ ಹಬ್ಬಗಳಲ್ಲಿ ಆನಂದದಿಂದ ಕುಣಿದಾಡಲು ಬೇಕಾಗುವಷ್ಟು ಪೈರನ್ನು ಬೆಳೆಯುತ್ತಾರೆ. ಬೇಕಾಗುವಷ್ಟೊಂದು ಬೆಳೆಯನ್ನು ಬೆಳೆದ್ಬಿಡ್ತಾರೆ. ತಮ್ಮ ತಮ್ಮ ಧರ್ಮದ, ತಮ್ಮ ತಮ್ಮ ಜಾತಿಯ ಹಬ್ಬಗಳು ಬರುವಷ್ಟರ ಅಲ್ಲಿ ತಮಗೆ ಬೇಕಾಗಿರುವಂತಹ ಧಾನ್ಯ, ದವಸ ಧಾನ್ಯಗಳನ್ನು ಬೆಳ್ಕೊಂಡ್ಬಿಡ್ತಾರೆ. ಶಾಲು ಸಾಬಿ ಒಬ್ಬನ ಆರಂಭ ಮಾತ್ರ ದೇವರ ಗತಿ ಶಾಲು ಸಾಬಿ. ಶಾಲು ಸಾಬಿ ಒಬ್ಬ ಮಾತ್ರ ಅದೇನ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಇವನಿಗೆ ಶಾಲು ಸಾಬಿ ಎಂದು ಹೆಸರು ಬರಲು ಒಂದು ಕಾರಣವಿದೆ. ಇವನಿಗೆ ಶಾಲು ಸಾಬಿ ಅಂತೇಳಿ ಹೆಸರು ಬರ, ಸಹಜವಾಗೆ ಮುಸ್ಲಿಮರು ಶಾಲನ್ನ ಒತ್ಕೋತಿರ್ತಾರೆ, ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಿರ್ತೀವಿ. ಅದನ್ನ ಪದ್ಧತಿಯಾಗಿ ರೂಢಿಯಾಗಿ ಮಾಡ್ಕೊಂಡಿರೋರು ಕೆಲವರು ಇರ್ತಾರೆ. ಕೆಲವರು ಒದ್ಕೋತಾರೆ, ಕೆಲವರು ಒದ್ಕೊಳ್ಳಲ್ಲ. ಯಾವಾಗ್ಲಾದ್ರೂ ಅಪರೂಪಕ್ಕೆ ಒದ್ಕೊಂಡ್ರೆ ಕೆಲವರು ಎಡೆಬಿಡದೆ ಒದ್ಕೊಳ್ಳೋರು. ನೋಡೋಣ, ಇವನಿಗೆ ಶಾಲು ಸಾಬಿ ಎಂದು ಹೆಸರು ಬರಲು ಒಂದು ಕಾರಣವಿದೆ. ಯಾಕೆ? ಅವನು ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ಯಾವಾಗಲೂ ಒಂದು ಶಾಲು ಒದದೇ ಇರುತ್ತಾನೆ. ಕೆಲವರು ಶಾಲನ್ನು ಒದ್ಕೋತಾರೆ, ಬೇಸಿಗೆ ಕಾಲದಲ್ಲಿ ತೆಗೆದು ಬಿಡ್ತಾರೆ, ಚಳಿಗಾಲದಲ್ಲಿ ಮಾತ್ರ ಒದ್ಕೋತಾ ಇದ್ರು. ಆದರೆ ಇವನು ಶಾಲುವನ್ನ ಬೇಸಿಗೆಗಾಲದಲ್ಲೂ, ಚಳಿಗಾಲದಲ್ಲೂ, ಮಳೆ ಎಲ್ಲ ಕಾಲದಲ್ಲೂ ಒದ್ಕೋತಿದ್ದ. ಹಗಲು ರಾತ್ರಿ ಗದ್ದೆಗೆ ಹೋಗುವಾಗ, ನಮಾಜು ಮಾಡುವಾಗ ಮತ್ತು ಕೋರ್ಟಿಗೆ ಹೋಗುವಾಗ ಯಾವಾಗಲೂ ಇವನು ಶಾಲು ಒದೆಯುವುದನ್ನು ಮಾರ್ತವನಲ್ಲ. ಯಾವ ಸಂದರ್ಭದಲ್ಲೂ ಕೂಡ ನಮಾಜ್ ಮಾಡ್ಬೇಕಾದ್ರಾಗ್ಲಿ, ಕೋರ್ಟ್ಗೆ ಹೋಗ್ಬೇಕಾದ್ರಾಗ್ಲಿ, ಗದ್ದೆಗೆ ಹೋಗ್ಬೇಕಾಗಲಿ ಈ ಶಾಲನ್ನು ಒದ್ಕೊಂಡೇ ಇರ್ತಿದ್ದ. ಆದುದರಿಂದ ಇವನನ್ನು ಹುಡುಗರು ಶಾಲು ಸಾಬಿ ಎಂದು ಹಾಸ್ಯ ಮಾಡುತ್ತಾರೆ. ನದಿಯ ದಾರಿಯಲ್ಲಿ ಪ್ರತಿದಿನವೂ ಶಾಲು ಸಾಬಿಯು ಮನೆಯ ಬಾಗಿಲಲ್ಲಿ ಕುಳಿತು ಮಕ್ಕಳನ್ನು, ಆಳುಗಳನ್ನು ಬೈದದ್ದೇ ಬೈದದ್ದು. ನದಿಯ ದಾರಿಯಲ್ಲಿ ಪ್ರತಿದಿನವೂ ಶಾಲು ಸಾಬಿಯು ಮನೆಯ ಬಾಗಿಲಲ್ಲಿ ಕುಳಿತು ಮಕ್ಕಳನ್ನು, ಆಳುಗಳನ್ನು ಬೈದದ್ದೇ ಬೈದಿದ್ದು. ಅವರು ಶಾಲು ಸಾಬಿ ಅಂತ ಕರಿತಿದ್ರಲ್ಲ, ಆ ಕಾರಣಕ್ಕೆ ಅವರು ಬೈತಾ ಇದ್ರು. ಆದರೆ ಅವನು ಹೇಗೋ ವರ್ಷಕ್ಕಾಗುವಷ್ಟನ್ನು ಮೊಹರಂ ಹಬ್ಬದಲ್ಲಿ ಜರಿಯ ಬಟ್ಟೆಗಳನ್ನು ಮೆರೆಯಿಸಲು ಒದಗುವಷ್ಟನ್ನು ಬೆಳೆದೇ ಬೆಳೆಯುತ್ತಾನೆ ಅಂತ. ತಾನು ಹಾಕೊಳ್ಳುವಂಥ ಜರಿಯ ಬಟ್ಟೆಗಳನ್ನು ಕೊಂಡ್ಕೊಳ್ಳುವಷ್ಟು ಅವನು ಬೆಳೆಯನ್ನು ಬೆಳೆದೇ ಬೆಳೀತಾನೆ ಅಂತ ಅಂದ್ಬಿಟ್ಟು ಗೌರವ ರಾಮಸ್ವಾಮಿ ಅಯ್ಯಂಗಾರ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಊರಿನಲ್ಲಿರುವಂಥ ಒಬ್ಬ ಶಾಲು ಸಾಬಿಯ ಬಗ್ಗೆ. ಮುಂದಕ್ಕೆ ನೋಡೋಣ. ಬೆಳಗಿನ 5 ಗಂಟೆಗೆ ಹಾಸಿಗೆಯಿಂದ ಎದ್ದಾಗ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಒಂದು ಶಾಲು ಸಾಬಿಯ ಘಟನೆಯನ್ನು ಹೇಳಿದ್ರು, ಇನ್ನೊಂದು ಘಟನೆಯನ್ನು ನೆನಪು ಮಾಡ್ಕೋತಾ ಇದ್ದಾರೆ. ಅದು ಏನದು ನೋಡೋಣ. ಬೆಳಗಿನ 5 ಗಂಟೆಗೆ ಹಾಸಿಗೆಯಿಂದ ಎದ್ದಾಗ ಮಡಕೇರಿಯ ಚಳಿ ಮೈ ನುಡುಗಿಸಿದರೂ ಆ ಚಳಿಯಲ್ಲಿಯೂ ಒಂದು ಚೈತನ್ಯದಾಯಕ ಶಕ್ತಿ ಇರುವುದು ಮುಂದಲ ಗಳಿಗೆಯಲ್ಲಿಯೇ ಅನುಭವವಾಯಿತು. ಬೆಳಗಿನ 5 ಗಂಟೆಗೆ ಬೆಳಗಿನ ಜಾವದಲ್ಲಿ ಹಾಸಿಗೆಯಿಂದ ಎದ್ರು. ಆದ ಕಾರಣಕ್ಕೆ ಚಳಿ ಚಳಿ ಅಂತ ಅನಿಸಿದ್ರು ಕೂಡ ಮುಂದಿನ ಸಂದರ್ಭದಲ್ಲಿ ಆ ಈ ಚಳಿಯಲ್ಲೂ ಕೂಡ ಒಂಥರ ಹಿತವಾದ ಬೆಚ್ಚನೆಯ ವಾತಾವರಣ ಸೃಷ್ಟಿಯಾಯಿತು ಅಂತ ಮಾತಾಡ್ತಾ ಇದ್ದಾರೆ. ಬೆಳಗಿನ 5 ಗಂಟೆಗೆ ಹಾಸಿಗೆಯಿಂದ ಎದ್ದಾಗ ಮಡಕೇರಿಯ ಚಳಿ ಮೈ ನುಡುಗಿಸಿದರು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಬಹಳ ಚಳಿ ಇರುತ್ತೆ, ತಂಪಾದಂಥ ವಾತಾವರಣ ಇರುತ್ತೆ ಮಡಕೇರಿಯಲ್ಲಿ, ಕೊಡಗಿನಲ್ಲಿ. ಇದು ನೋಡಿ, ಮಡಕೇರಿಯ ಚಳಿ ಮೈ ನಡುಗಿಸಿದರೂ ಮೈ ನಡುಗಿಸ್ತಿತ್ತು. ಆ ಚಳಿಯಲ್ಲಿಯೂ ಒಂದು ಚೈತನ್ಯದಾಯಕ ಶಕ್ತಿ ಇರುವುದು ಮುಂದಲಗಳಿಗೆಯಲ್ಲಿಯೇ ಅನುಭವ ಆಯಿತು. ಹೇಗೆ?
ಬಿಸಿ ನೀರಿನ ಸ್ನಾನ ನನ್ನ ಹಳೆಯ ಸ್ನೇಹಿತನ ಮಗಳು ಭರ್ಜರಿ ಹುಡುಗಿ ಕೊಟ್ಟ ಕಾಫಿ ಆಕೆಯ ಗಂಡನ ಉಪಚಾರ ವಾಕ್ ನೋಡಿ ಅವರ ಗಂಡನ ಉಪಚಾರ ವಾಕ್ ಏನು ಅಂತಾರೆ ಗೌರವ್ ರಾಮಸ್ವಾಮಿ ಅಯ್ಯಂಗಾರರ ಹಳೆಯ ಸ್ನೇಹಿತನ ಮಗಳ ಮನೆಯಲ್ಲಿ ಇವರು ತಂಗಿದ್ರು ಯಾವ್ದೋ ಒಂದು ಕಾರಣಕ್ಕೆ ಹೋಗಿದ್ರು ತಂಗಿದ್ರು ನೋಡಿ ಬಿಸಿ ನೀರಿನ ಸ್ನಾನ ನನ್ನ ಹಳೆಯ ಸ್ನೇಹಿತನ ಮಗಳು ನನ್ನ ಹಳೆಯ ಸ್ನೇಹಿತ ಯಾರೋ ಒಬ್ಬ ಹಳೆಯ ಪೂರ್ವದ ಸ್ನೇಹಿತ ಒಬ್ಬ ಇದ್ದ ಅವನ ಮಗಳ ಮನೆಯನ್ನು ತಂಗಬೇಕಾಯ್ತು ಉಳ್ಕೋಬೇಕಾಯ್ತು ಅವಳು ಭರ್ಜರಿ ಹುಡುಗಿ ಒಳ್ಳೆ ಹೆಣ್ಮಗಳು ಹೌದು ಆ ಹುಡುಗಿ ಕೊಟ್ಟಂತ ಕಾಫಿ ಅದು ಭರ್ಜರಿಯಾಗೇ ಇತ್ತು ಆ ಕಾಫಿನು ಅಂತ ಹೇಳ್ತಾ ಇದಾರೆ ಆಕೆಯ ಗಂಡನ ಉಪಚಾರ ವಾಕು ಅದ್ರ ಜೊತೆಗೆ ಆ ಹುಡುಗಿಯ ಗಂಡನ ಉಪಚಾರದ ಮಾತುಗಳಿದ್ವಲ್ಲ ಅವೆಲ್ಲವೂ ಕೂಡ ಭರ್ಜರಿಯಾಗಿದ್ವು ಅಂತ ಮಾತಾಡ್ತಾ ಇದ್ದಾರೆ ಎಲ್ಲ ಸೇರಿ ಬಸ್ ಹೊರಡುವವರೆಗಿನ ಒಂದು ಗಂಟೆ ಒಂದು ಗಳಿಗೆಯಾಗಿಯೇ ಕಳೆದು ಹೋಯಿತು ಇವೆಲ್ಲವೂ ಸೇರಿ ಅವಳು ಮಾಡಿಕೊಟ್ಟಂತಹ ಆ ಬಿಸಿ ಕಾಫಿ ಆಗಿರ್ಬೋದು ಆ ಹೆಣ್ಮಗಳ ಮಾತುಕತೆ ಆಗಿರ್ಬೋದು ಅಥವಾ ಆ ಹೆಣ್ಮಗಳ ಗಂಡ ಬಹಳ ಸೊಗಸಾಗಿ ಅವರನ್ನು ಗೌರವ್ ರಾಮಸ್ವಾಮಿ ಅಯ್ಯಂಗಾರನ್ನು ಉಪಚಾರ ಮಾಡಿದ ರೀತಿ ಆಗಿರ್ಬೋದು ಇವೆಲ್ಲವೂ ಕೂಡ ಬಹಳ ಖುಷಿಯಾಗಿತ್ತು ಇವರು ಬೆಳಗಿನ ಜಾವ ಎದ್ದು ಬೆಳಗಿನ ಜಾವದ ಬಸ್ಸನ್ನು ಹತ್ತುವವರೆಗೂ ಆದಂಥ ಘಟನೆಗಳೆಲ್ಲ ಬಹಳ ಸೊಗಸಾಗಿತ್ತು ಅಂತ ಮಾತಾಡ್ತಾ ಇದ್ದಾರೆ ಎಲ್ಲ ಸೇರಿ ಬಸ್ ಹೊರಡುವವರೆಗಿನ ಒಂದು ಗಂಟೆ ಒಂದು ಗಳಿಗೆಯಾಗಿಯೇ ಕಳೆದು ಹೋಯಿತು ಒಂದು ಗಳಿಗೆಯಾಗಿ ಒಂದು ಗಂಟೆ ಒಂದು ಗಳಿಗೆಯಾಗಿ ಕಳೆದೋಯ್ತು ನನಗೆ ಎಷ್ಟು ಬೇಗ ಕಳೆದೋಯ್ತಪ್ಪ ಇದು ಅಂತ ಅನ್ನಿಸ್ತಂತೆ ಅವ್ರಿಗೆ ಬಸ್ ನಿಲ್ದಾಣಕ್ಕೆ ನಾನು ಬಂದು ಕುಳಿತ ಕೂಡಲೇ ಬಸ್ಸು ಸಹ ನಮ್ಮ ಊರಿನವರೆಗಿನ ತನ್ನ 75 ಮೈಲಿ ಪ್ರಯಾಣವನ್ನು ಪ್ರಾರಂಭಿಸಿತು ಬಸ್ ನಿಲ್ದಾಣಕ್ಕೆ ನಾನು ಬಂದು ಕುಳಿತ ಕೂಡಲೇ ಬಸ್ಸು ಸಹ ನಮ್ಮ ಊರಿನವರೆಗಿನ ತನ್ನ 75 ಮೈಲಿ ಪ್ರಯಾಣವನ್ನು ಪ್ರಯಾಣಿಸಿತು ಅಥವಾ ಪ್ರಯಾಣವನ್ನು ಪ್ರಾರಂಭಿಸಿತು ಅಂತ ಮಡಿಕೇರಿಯಿಂದ ಇವರವ್ರಿಗೆ ಗೌರವ್ರಿಗೆ ಹೋಗೋದಕ್ಕೆ 75 ಮೈಲಿಗಳಾಗ್ತಾ ಐತೆ ಇವ್ರ ಜೊತೆಗೆ ಆ ಬಸ್ಸನ್ನು ಪ್ರಯಾಣ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಹಳ ಸೊಗಸಾಗಿದೆ ಬಸ್ನಲ್ಲಿ ತಮ್ಮ ಊರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಆ ಬಸ್ನಲ್ಲಿ ಹತ್ತಿ ಕೂತ್ಕೊಂಡಾಗ ಏನೆಲ್ಲ ಅನುಭವ ಆಯಿತು ಗೌರವ್ರವರು ಬಿಚ್ಚಿರ್ತಾರೆ ನೋಡೋಣ ಹಸಿರು ವನಗಳ ನಡುವೆ ಸುಂದರವಾದ ಘಟ್ಟದ ರಸ್ತೆಯನ್ನು ಸುತ್ತ ಹಾಕುತ್ತಾ ಅಮೃತ ಗಾಳಿಯಿಂದ ನಮ್ಮ ಮೈಮನೆಗಳನ್ನು ಉಜ್ಜೀವನಗೊಳಿಸುತ್ತಾ ಸುಮಾರು 10 ಮೈಲಿ ಬಂದ ಬಸ್ಸು ಪ್ರಯಾಣಿಕರನ್ನು ಹತ್ತಿಸಲು ಇಳಿಸಲು ಆ ನಿಲ್ದಾಣದಲ್ಲಿ ಒಂದು ಗಳಿಗೆ ನಿಂತಿತು ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಆ ವಾತಾವರಣ ಹೇಗಿದೆ ಮಡಿಕೇರಿಯ ವಾತಾವರಣ ಮತ್ತು ಆ ವಾತಾವರಣದಲ್ಲಿ ಬಸ್ ಹೇಗೆ ಹೋಗ್ತಾ ಇತ್ತು ಮಾತಾಡ್ತಾ ಇದ್ದಾರೆ ಹಸಿರು ವನಗಳ ನಡುವೆ ಸುಂದರವಾದ ಘಟ್ಟದ ರಸ್ತೆಯನ್ನು ಸುತ್ತು ಹಾಕುತ್ತಾ ಅಮೃತ ಗಾಳಿಯಿಂದ ನಮ್ಮ ಮೈಮನಸ್ಸುಗಳನ್ನು ಉಜ್ಜೀವನಗೊಳಿಸುತ್ತಾ ಆ ಚಳಿಗಾಲದಲ್ಲಿ ಬಸ್ಸಲ್ಲಿ ಹೋಗೋದು ಆ ಮೈಮನೆಗಳು ರೋಮಾಂಚನ ಆಗೋ ಥರ ಚಳಿಗಾಳಿ ಬೀಸ್ತಾ ಇರುತ್ತೆ ತಂಗಾಳಿ ಬೀಸ್ತಾ ಇರುತ್ತೆ ಮಾತಾಡ್ತಾ ಇದ್ದಾರೆ ನಮ್ಮ ಮೈಮನೆಗಳನ್ನು ಉಜ್ಜೀವನಗೊಳಿಸುತ್ತಾ ಸುಮಾರು 10 ಮೈಲಿ ಬಂದ ಬಸ್ಸು ಪ್ರಯಾಣಿಕರನ್ನು ಹತ್ತಿಸಲು ಇಳಿಸಲು ಆ ನಿಲ್ದಾಣದಲ್ಲಿ ಒಂದು ಗಳಿಗೆ ನಿಂತಿತ್ತು ಪ್ರಯಾಣಿಕರನ್ನು ಇಳಿಸಲು ಮತ್ತು ಹತ್ತಿಸಲು ಒಂದು ನಿಲ್ದಾಣದಲ್ಲಿ ಆ ಬಸ್ಸು ನಿಂತ್ಕೊಳ್ತು ಮಾತಾಡ್ತಾ ಇದ್ದಾರೆ ಆಗ ಇಬ್ಬರು ಮುಸಲ್ಮಾನರು ನಮ್ಮ ಬಸ್ಸನ್ನು ಏರಿದರು ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ ಅವರು ನಾನು ಹಿಂಗೆ ಬಸ್ಸಲ್ಲಿ ಬರ್ತಾ ಇದ್ದೆ ಮಡಿಕೇರಿಯಿಂದ ಆಗ ಬಸ್ಸನ್ನು ಇಲ್ಲಿ ಬಸ್ಸು ಒಂದು ಕಡೆ ನಿಲ್ಲಿಸ್ತು ಪ್ರಯಾಣಿಕರನ್ನು ಇಳಿಸಲು ಮತ್ತು ಹತ್ತಿಸಿಕೊಳ್ಳಲು ಅಂತ ಅಂಥ ಸಂದರ್ಭದಲ್ಲಿ ಇಬ್ಬರು ಮುಸಲ್ಮಾನರು ನಮ್ಮ ಬಸ್ಸನ್ನು ನಾನು ಕೂತಿದ್ದಂಥ ಬಸ್ಸನ್ನು ಹತ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಆಗ ಇಬ್ಬರು ಮುಸಲ್ಮಾನರು ನಮ್ಮ ಬಸ್ಸನ್ನು ಏರಿದರು ನಮ್ಮ ಬಸ್ಸನ್ನ ಹತ್ತಿದ್ರು ಅಂತ ಒಬ್ಬರ ವಯಸ್ಸು ಸುಮಾರು 55 ರಿಂದ 58 ಇರಬಹುದು ಇಬ್ಬರು ಮುಸಲ್ಮಾನರು ಹತ್ತಿದಲ್ವೇನ್ರಿ ಅದರಲ್ಲಿ ಒಬ್ಬರ ವಯಸ್ಸು 55 ರಿಂದ 58 ಇರ್ಬೋದು ಒಬ್ಬರ ವಯಸ್ಸು ಸುಮಾರು 55 ರಿಂದ 58 ಇರ್ಬೋದು ಆಜಾನುಬಾಹವಾಗಿ ಪುಷ್ಟವಾಗಿ ಬೆಳೆದ ಎತ್ತರದ ಕೆಂಪನೆಯ ಆಳು ಆಜಾನುಬಾಹವಾಗಿ ಉದ್ದ ತೋಳುಗಳನ್ನು ಇಟ್ಕೊಂಡಿದ್ದವರು ಬಹಳ ಸುಂದರವಾಗಿರುವಂತಹ ಆಳು ಅಂತ ಮಾತಾಡ್ತಾ ಇದ್ದಾರೆ ಒಬ್ಬರ ವಯಸ್ಸು ಸುಮಾರು 55 ರಿಂದ 58 ಇರಬಹುದು ಆಜಾನುಬಾಹವಾಗಿ ಪುಷ್ಟವಾಗಿ ಸಮೃದ್ಧವಾಗಿ ಸದೃಢವಾಗಿ ಬೆಳ್ಕೊಂಡಿದ್ರು ಬೆಳೆದ ಎತ್ತರದ ಕೆಂಪನೆಯ ಆಳು ಅಂತ ಮಾತಾಡ್ತಾ ಇದ್ದಾರೆ ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು ಅವರ ಮುಖದಲ್ಲೂ ಕೂಡ ಒಳ್ಳೆಯ ಕಾಂತಿ ಇತ್ತು ಅಂತ ಮಾತಾಡ್ತಾ ಇದ್ದಾರೆ ಒಳ್ಳೆಯ ಕಳೆ ಇತ್ತು ಕಳೆ ಅಂತಂದ್ರೆ ಕಾಂತಿ ಅಂತ ಅರ್ಥ ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಅಂತ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಅತಿಯ ತುಪ್ಪಳದಂತೆ ತೋರುತ್ತಿತ್ತು ಅವ್ರು ಬಿಟ್ಕೊಂಡಿದ್ರಲ್ಲ ಗಡ್ಡ ಅದು ಶುದ್ಧಿ ಮಾಡಿದ ಅತಿ ಆಗಿತ್ತು ಅಂತ ನೋಟ್ ಮಾತಾಡ್ತಾ ಇದ್ದಾರೆ ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಪೂರ್ಣ ಬೆಳ್ಳಕಾಗಿತ್ತು ಶುದ್ಧಿ ಮಾಡಿದ ಅತಿಯ ತುಪ್ಪಳದಂತೆ ತೋರುತ್ತಿತ್ತು ನಾವೇನಾದ್ರೂ ಅತಿಯನ್ನ ಹಾಗೆ ಇದ್ರೆ ಅದನ್ನೆಲ್ಲ ಶುದ್ಧ ಮಾಡ್ಲಿಕ್ಕೆ ಹಿಂಗೆಲ್ಲ ಹೆಂಚುತ್ತಿರಲ್ಲ ಹಾಗೆ ನಯವಾಗಿತ್ತು ನುಣುಪಾಗಿತ್ತು ಶುದ್ಧವಾಗಿತ್ತು ಬೆಳ್ಳಕ್ಕಿತ್ತು ಅಂತ ಮಾತಾಡ್ತಾ ಇದ್ದಾರೆ ವಿಶಾಲವಾದ ಹಣೆ ಅವ್ರು ಹೆಂಗಿದ್ರು ಅಂತ ಮಾತಾಡ್ತಾ ಇದ್ದಾರೆ ಅದರಲ್ಲಿ ನೋಡಿ ಇಬ್ಬರು ಮುಸ್ಲಿಮರು ಅವರು ಕೂತಿದ್ದಂಥ ಬಸ್ಸನ್ನು ಹತ್ತರು ಅದರಲ್ಲಿ ಒಬ್ಬ ಹೇಗಿದ್ರು ಅಂತ 55 ವರ್ಷದಿಂದ
58 ವರ್ಷ ಇರಬಹುದು ಅವರಿಗೆ. ಅವ್ರು ಹಾಕೊಂಡ ಬಟ್ಟೆ ಹೇಗಿತ್ತು ಮತ್ತು ಅವ್ರ ಮುಖ ಹೇಗಿತ್ತು, ಮುಖ ಕಾಂತಿಯಿಂದ ಕೂಡಿತ್ತು, ಅವರ ಗಡ್ಡ ಹೇಗಿತ್ತು ಅಂತ ಮಾತಾಡ್ತಾ ಇದ್ದಾರೆ. ನೋಡಿ, ವಿಶಾಲವಾದ ಹಣೆ, ವಿಶಾಲವಾದಂಥ ಹಣೆ, ಗಂಭೀರವಾದ ಮುಖ, ಗಂಭೀರವಾದಂಥ ಮುಖ, ಸೀರಿಯಸ್ನೆಸ್ ಇರುವಂಥ ಫೇಸ್ ಅಂತೀವಲ್ಲ ನಾವು, ಅದು ಮಡಿ ಮಾಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿ, ಮಡಿ ಮಾಡಿ ಇಸ್ತ್ರಿ ಮಾಡಿದ್ದಂಥ ಶರಾಯಿ. ಶರಾಯಿ ಅಂತಂದರೆ ಕೋಟು, ಟ್ರೌಸರ್ ಅಥವಾ ಸೂಟ್ ಅಲ್ಲ. ಕೋಟ್ ಆಗಲಿ, ಟ್ರೌಸರ್ ಆಗಲಿ ಅಥವಾ ಸೂಟ್ ಅಲ್ಲ. ಮತ್ತಿನ್ನೇನು ನೋಡಿ, ಇದು ಏನೋ ಮುಸಲ್ಮಾನರು ಧರಿಸುವ ಶರಾಯಿ ಕೋಟು, ಮುಸಲ್ಮಾನರು ಧರಿಸುವ ಶರಾಯಿ ಕೋಟು ಅದು ಅಂತ ಹೇಳ್ತಾ ಇರೋದು. ಯಾವುದೇ ರೀತಿ ಟ್ರೌಸರು ಆಗಿಲ್ಲ, ಅದು ಸೂಟು ಅಲ್ಲ, ಮುಸಲ್ಮಾನರು ಧರಿಸುವ ಶರಾಯಿ ಕೋಟು. ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ, ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಈ ರೀತಿಯಾಗಿ ಕಾಣಿಸ್ತಾ ಇದ್ರು ಅವರು, ಏನೋ ಬಟ್ಟೆಯನ್ನು ಧರಿಸಿದ್ರಿಂದ ಆ ಕಾರಣಕ್ಕೆ ಅವರನ್ನು ನೋಡಿದವರೆಲ್ಲರೂ ಇವನು ಯಾರೋ ಮರ್ಯಾದಸ್ಥ, ಸದ್ಗೃಹಸ್ಥ ಅಂತ ಅನ್ನಿಸ್ತಿತ್ತಂತೆ. ಹಾಗೆ ಅವರು ಕಾಣಿಸ್ತಿದ್ರು. ಮುಂದಕ್ಕೆ ನೋಡೋಣ ಏನ್ ಹೇಳ್ತಾರೆ ಗರುಡ ರಾಮಸ್ವಾಮಿ ಅಯ್ಯಂಗಾರವರು. ಆತನನ್ನು ಯಾರು ನೋಡಿದರೂ ಇನ್ನೂ ಐದುಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ. ನೋಡಿ ಮಾತಾಡ್ತಾ ಇದ್ದಾರೆ, ಆತನನ್ನು ಹೇಳ್ತಾ ಇದ್ರಲ್ಲ, ವಯಸ್ಸಾಗಿರೋ 55-58 ಆಸುಪಾಸಿನಲ್ಲಿ ವಯಸ್ಸಿದೆಯಲ್ಲ ಆ ವ್ಯಕ್ತಿ, ಮುಸಲ್ಮಾನ ವ್ಯಕ್ತಿ, ಬಿಳಿಯ ಗಡ್ಡದ ವ್ಯಕ್ತಿ ಹತ್ತಿದ್ರಲ್ಲ ಅವರು. ಆತನನ್ನು ಯಾರು ನೋಡಿದರೂ ಇನ್ನೂ ಐದುಗಳಿಗೆ, ಇನ್ನೊಂದು 5 ನಿಮಿಷ ನೋಡಬೇಕು ಅಂತ ಅನಿಸ್ತಿತ್ತಂತೆ, ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು. ಅರೆ, ಎಲ್ಲರೂ ಹಾಗೆ ನೋಡಬೇಕು ಅಂತ ಅನಿಸುತ್ತೆ ಅವನ ಆಕಾರ ವ್ಯಕ್ತಿತ್ವವನ್ನು ನೋಡಿದ್ರೆ, ಆದರೆ ನನ್ನನ್ನು ಅಂದರೆ ಗುರುರಾದಂಥ ನನ್ನನ್ನು ಮತ್ತಷ್ಟು ಆಕರ್ಷಣೆ ಮಾಡಿದ್ದು ಏನು ಅಂತಂದರೆ ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ, ಆ ಮುಸ್ಲಿಂ ವ್ಯಕ್ತಿ ಕೈಯಲ್ಲಿದ್ದಂಥ ಒಂದು ಪುಸ್ತಕ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತಷ್ಟು ಅವರ ಕಡೆ ನೋಡೋದಕ್ಕೆ ನನಗೆ ಮನಸ್ಸು ಮಾಡಿದ್ದು, ಆಕರ್ಷಣೆ ಮಾಡಿದ್ದೇನು ಅಂತಂದರೆ ಅವರ ಕೈಯಲ್ಲಿದ್ದಂಥ ಪುಸ್ತಕ ಅಂತ ಮಾತಾಡ್ತಾ ಇದ್ದಾರೆ. ಯಾವ ಪುಸ್ತಕ ನೋಡೋಣ. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. ಆ ಪುಸ್ತಕ ಇಟ್ಕೊಂಡಿರೋದ್ರಿಂದ ಅವ್ರ ಕಡೆ ಮತ್ತಷ್ಟು ನೋಡಬೇಕು ಅಂತ ಅನ್ನಿಸ್ತು. ತೀಕ್ಷ್ಣವಾಗಿ ಈಗ ನೋಡಿದಾಗ ಗೊರ್ರ ರಾಮಸ್ವಾಮಿ ಆ್ಯಂಗರ್ ಅವ್ರಿಗೆ ಅನ್ನಿಸ್ತು ಅದು ಕುಮಾರವ್ಯಾಸ ಭಾರತವೇ ಇರಬೇಕು ಅಂತ ಅನ್ನಿಸ್ತು. ಅದು ಕುಮಾರವ್ಯಾಸ ಭಾರತವೇ ಆಗಿತ್ತು. ನೋಡಿ, ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. ಕನ್ನಡ ನಾಡಿನಲ್ಲಿ ಬಡವರ ಕೈಗೂ ಸುಲಭವಾಗಿ ಸಿಕ್ಕಬಹುದಾದ ಅಷ್ಟು ದೊಡ್ಡ ಮತ್ತು ಉಪಯುಕ್ತ ಗ್ರಂಥ ಬೇರೊಂದು ಈವರೆಗೆ ಹೆಚ್ಚಾಗಿಲ್ಲ. ಕನ್ನಡ ನಾಡಿನಲ್ಲಿರುವಂಥ ಎಲ್ಲ ಜನಗಳಿಗೂ ಇದು ದಕ್ಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರದವರೇ ಬಹಳ ಸೊಗಸಾಗಿ ಅದನ್ನು ಕಡಿಮೆ ಬೆಲೆಗೆ ಎಲ್ಲ ಮನೆಗಳಲ್ಲೂ ದಕ್ಕಬೇಕು ಅಂದ್ಬಿಟ್ಟು ಕಡಿಮೆ ಬೆಲೆಗೆ ಅದನ್ನು ಮುದ್ರಣ ಮಾಡ್ತಾರೆ. ಆ ಕಾರಣಕ್ಕೆ ಎಲ್ಲ ಮನೆಗಳಲ್ಲೂ ಆಗಿನ ಕಾಲಕ್ಕೆ ಇತ್ತು ಅಂತಂದ್ಬಿಟ್ಟು ಹಿರಿಯರು ವಿದ್ವಾಂಸರೆಲ್ಲ ಮಾತಾಡ್ತಾರೆ ಕಡಿಮೆ ಬೆಲೆಗೆ. ನೋಡಿ, ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು ಅಂತ ಮಾತಾಡ್ತಾ ಇದ್ದಾರೆ ಗರು ರಾಮಸ್ವಾಮಿ ಅಯ್ಯಂಗಾರು. ಕನ್ನಡ ನಾಡಿನಲ್ಲಿ ಬಡವರ ಕೈಗೂ ಸುಲಭವಾಗಿ ಸಿಕ್ಕಬಹುದಾದಷ್ಟು ದೊಡ್ಡ ಮತ್ತು ಉಪಯುಕ್ತ ಗ್ರಂಥ ಬೇರೊಂದು ಈವರೆಗೆ ಹೆಚ್ಚಾಗಿಲ್ಲ. ಅಷ್ಟೊಂದು ಕಡಿಮೆ ಬೆಲೆಗೆ ಅಷ್ಟೊಂದು ದೊಡ್ಡ ಕೃತಿ ಎಲ್ಲರ ಮನೆಯಲ್ಲೂ ಸಿಕ್ಕಬಹುದಾದಂಥ ಈ ಪುಸ್ತಕ ಇನ್ನೊಂದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. 16ನೇ ಮುಸಲ್ಮಾನ ಮೌಲ್ವಿಯಂತೆ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಆಶ್ಚರ್ಯ. 16ನೇ ಮುಸಲ್ಮಾನ ಮೌಲ್ವಿಯಂತೆ, ಅರೆ ಇವರು ಏನೋ ಕನ್ನಡವನ್ನು ಓದ್ತಾರ, ಕನ್ನಡದ ಕುಮಾರವ್ಯಾಸ ಭಾರತ ಇವರ ಕೈಯಲ್ಲ, 16ನೇ ಮುಸಲ್ಮಾನ ಇದ್ದಂಗೆ ಕಾಣಿಸ್ತಾ ಇದ್ರಲ್ಲಪ್ಪ ಇವರೆಲ್ಲ ತಗೊಂಡು ಓದ್ತಾರ ಅನ್ನೋ ಅಷ್ಟರ ಮಟ್ಟಿಗೆ ಆಶ್ಚರ್ಯ ಆಯಿತು, ಆಶ್ಚರ್ಯ ಆಯಿತು. 16ನೇ ಮುಸಲ್ಮಾನ ಮೌಲ್ವಿಯಂತೆ ಕಾಣುತ್ತಿದ್ದ ಇವರ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಅವ್ರಿಗೆ ಆಶ್ಚರ್ಯ ಆಯಿತು. ಇವ್ರ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಅಂತನ್ಬಿಟ್ಟು, ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು. ಅದು ನಿಜವಾಗ್ಲೂ ಕುಮಾರವ್ಯಾಸ ಭಾರತವೇ ಅಂತನ್ಬಿಟ್ಟು ಪೂರ್ತಿಯಾಗಿ ಅವರಲ್ಲಿ ಕುತೂಹಲ ಉಂಟಾಯಿತು. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಅವನ ಜೊತೆ ಬಸ್ ಸೇರಿದ ಮತ್ತೊಬ್ಬ ಮುಸಲ್ಮಾನ ಸುಮಾರು 40 ವರ್ಷದವನು ಇರಬಹುದು. ಅವ್ರ ಜೊತೆ ಇಬ್ರು ಹತ್ತಿದ್ರು ಅಂತ ಹೇಳಿದ್ರು ಬಸ್ಗೆ ಅಲ್ವಾ. ಒಬ್ರು 55-58 ವರ್ಷ ಇರೋರು, ಅವ್ರ ಕೈಯಲ್ಲಿ ಯಾವ್ದೊಂದು ಪುಸ್ತಕ ಇತ್ತು ಅಂತ ಮಾತಾಡ್ತಾರೆ. ಅವ್ರ ಜೊತೆ ಇನ್ನೊಬ್ಬ ಹತ್ತಿದ್ನಲ್ಲ ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ. ಅವನ ಜೊತೆ ಬಸ್ ಏರಿದ ಮತ್ತೊಬ್ಬ ಮುಸಲ್ಮಾನ ಸುಮಾರು 40 ವರ್ಷದವನು ಇರ್ಬೋದು. ಅವ್ರ ಜೊತೆ ಆ ಹಿರಿಯರ ಜೊತೆ ಹತ್ತವ್ರು ಇನ್ನೊಬ್ಬ ಅವನಿಗೆ ಸರಿ ಸುಮಾರು 40 ವರ್ಷ ಇರಬಹುದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವನ ಗಡ್ಡ ಮೀಸೆಗಳು ಕರ್ರಗೆ ಇದ್ದವು, ಅವನ ಗಡ್ಡ ಮೀಸೆಗಳು ಕರ್ರಗೆ ಇದ್ವು. ಆ ಮೊದಲತ್ತವರು
ಅವ್ರ ಗಡ್ಡ ವಿಷಯಗಳೆಲ್ಲ ಬೆಳ್ಳಕ್ಕಿದ್ವು ಅಂತ ಮಾತಾಡ್ತಾ ಇದಾರೆ. ಅವನು ಗಾಡಿ ಏರಿ ಆಸನದಲ್ಲಿ ಕುಳಿತ ಕೂಡಲೇ ಅವನ ಮಗ್ಗುಲಲ್ಲಿ ಕುಳಿತಿದ್ದ ಮತ್ತೊಬ್ಬ ಹಿಂದೂ ಪ್ರಯಾಣಿಕ ಎಲ್ಲಿಗೆ ಹೋಗುತ್ತೀರಿ ಎಂದು ಕೇಳಿದ. ಅವನು ಕುತ್ಕೊಂಡಲ್ಲ, ಅವನು ಇನ್ನೊಬ್ಬನ ಪಕ್ಕ ಕುತ್ಕೊಂಡು ಯಾರೋ ಹಿಂದೂ ಪಕ್ಕ ಕುತ್ಕೊಂಡು ಅವನು ಮಾತಾಡ್ತಾ ಇದ್ದಾನೆ, ಎಲ್ಲಿಗೆ ಹೋಗುತ್ತೀರಿ ಅಂತ ಕೇಳ್ದ. ಅದಕ್ಕೆ ಅವನು ಏನ್ ಹೇಳ್ತಾ ಇದ್ದಾನೆ ಆ ಮುಸ್ಲಿಂ, ಅವನು ನೋಡ್ತೇನೆ, ಸಾಹೇಬ ತಾನು ಹೋಗಬೇಕಾದ ಊರಿನ ಹೆಸರು ಹೇಳಿದ. ಆ ಸಾಹೇಬ ತಾನು ಹೋಗ್ಬೇಕಾಗಿರುವಂತ ಊರನ್ನ ಹೆಸರನ್ನು ಹೇಳ್ದ. ಹಿಂದೂ ಪ್ರಯಾಣಿಕ ಇನ್ನೂ ಎರಡು ಮೂರು ಪ್ರಶ್ನೆಗಳನ್ನು ಕೇಳಿದಾಗ ಆ ಸಾಹೇಬ ಹರಕಲು ಮುರುಕಲು ಕನ್ನಡದಲ್ಲಿ ಹೌದು, ಉಂಟು, ಇಲ್ಲ ಎಂದು ಪ್ರತ್ಯುತ್ತರವಿತ್ತ. ಗೊತ್ತಿಲ್ಲ, ಕನ್ನಡ ಕಲ್ತಿಲ್ಲ, ಕನ್ನಡ ನಾಡಿನಲ್ಲೇ ಇದ್ರು ಕೂಡ ಆತನಿಗೆ ಕನ್ನಡ ಬರ್ತಾ ಇಲ್ಲ, ಮುಸ್ಲಿಮು ನೋಡಿ. ಹಿಂದೂ ಪ್ರಯಾಣಿಕ ಇನ್ನೂ ಎರಡು ಮೂರು ಪ್ರಶ್ನೆಗಳನ್ನು ಕೇಳಿದಾಗ ಆ ಸಾಹೇಬ ಅರುಕಲು ಮುರುಕಲು ಕನ್ನಡದಲ್ಲಿ ಹೌದು, ಉಂಟು, ಇಲ್ಲ ಎಂದು ಪ್ರತ್ಯುತ್ತರವಿತ್ತ. ಹಿಂದೂ ಪ್ರಯಾಣಕ್ಕೆ ಇನ್ನು ಹೆಚ್ಚಾಗಿ ಯೋಗಕ್ಷೇಮದ ಸಂಭಾಷಣೆಯನ್ನು ಮುಂದುವರಿಸಿದಾಗ ಸಾಹೇಬ ಉರ್ದುವಿನಲ್ಲಿ, ನನಗೆ ಕನ್ನಡ ಬರುವುದಿಲ್ಲ, ಉರ್ದುವಿನಲ್ಲಿ ಕೇಳಿ ಎಂದ. ಆ ಹಿಂದೂ ಪ್ರಯಾಣಿಕ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಲು ಶುರುವಾದ, ಏನು ಹೆಗ್ಗೆ ಅಂತ ಅನ್ಬಿಟ್ಟು. ಆವಾಗ ಅವನು ನೇರವಾಗಿ ಆ ಮುಸ್ಲಿಂ ಸಾಹೇಬ ಇದ್ನಲ್ಲ ಅವನು ಹೇಳ್ದ, ನೋಡಿಯಪ್ಪ ಅದನ್ನ ಉರ್ದುವಿನಲ್ಲೇ ಮಾತಾಡ್ತಾ ಇದ್ದಾನೆ, ನನಗೆ ಉರ್ದುವಿನಲ್ಲೇ ನೀವು ಕೇಳಿದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು, ನಾನು ನನಗೆ ಕನ್ನಡ ಅಷ್ಟಾಗಿ ಬರಲ್ಲ ಅಂತ ಅನ್ಬಿಟ್ಟು ಅವನು ಅಂದ. ನೋಡೋಣ ಏನಾಗುತ್ತೆ. ಅವನು ಹೇಳಿದುದು ಸಹ ಹಿಂದೂ ಪ್ರಯಾಣಿಕಿಗೆ ಅರ್ಥವಾಗದುದರಿಂದ ಅವರ ಸಂಭಾಷಣೆ ಅಲ್ಲಿಗೆ ನಿಂತಿತು. ಆ ಹಿಂದೂಗೆ ಹೇಳಿದಂತ ಇವನು ಮುಸ್ಲಿಂ ಯುವಕ ಅವನಿದ್ದಲ್ಲ, ಅವನು ಆ ವ್ಯಕ್ತಿ 40 ವಯಸ್ಸಿರುವಂತ ವ್ಯಕ್ತಿ, ನನಗೆ ಕನ್ನಡ ಅಷ್ಟಾಗಿ ಬರೋದಿಲ್ಲ, ನೀವೇನಾದ್ರೂ ಕೇಳಿದ್ರೆ ಉರ್ದುವಿನಲ್ಲೇ ಕೇಳಿ ಅಂತ ಉರ್ದುವಿನಲ್ಲೇ ಅದನ್ನ ಹೇಳ್ದ. ಆ ಉರ್ದು ಆ ಹಿಂದೂ ಪ್ರಯಾಣಕ್ಕೆ ಅರ್ಥ ಆಗ್ಲಿಲ್ಲ, ಅವನು ಸುಮ್ಮನೆ ಆಗೋಯ್ತು, ಅಲ್ಲಿಗೆ ಅವರಿಬ್ಬರ ಸಂಭಾಷಣೆ ನಿಂತೋಯ್ತು ಅಂತ ಅಂದ್ಬಿಟ್ಟು ಗೌರವ್ ರಾಮಸ್ವಾಮಿ ಅಯ್ಯಂಗಾರ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿಯೇ ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದ ಆ ಹಿರಿಯ ಕಿರಿಯ ಮುಸಲ್ಮಾನನಿಗೆ ಉರ್ದುವಿನಲ್ಲಿ, ನೋಡಿ ಆ ಇಬ್ರು ಹತ್ತಿದ್ದು ಒಟ್ಟಿಗೆ, ಅವರಿಬ್ರು ಗೊತ್ತಿರೋ ಪರಸ್ಪರ. ಆ ಹಿರಿಯ ಪುಸ್ತಕ ಇಟ್ಕೊಂಡಿದ್ದಲ್ಲ ಕೈಯಲ್ಲಿ, ಪುಸ್ತಕ ಇಟ್ಕೊಂಡಿದ್ದಲ್ಲ ಕುಮಾರವ್ಯಾಸ ಬರ್ತ ಪುಸ್ತಕವನ್ನ, ಅವರು ಇನ್ನೊಬ್ಬನಿಗೆ ಹೇಳ್ತಾ ಇದ್ದಾನೆ, ಆ ಮುಸ್ಲಿಮ್ಗೆ ಹೇಳ್ತಾ ಇದ್ದಾನೆ. ಅಷ್ಟರಲ್ಲಿಯೇ ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದ ಆ ಹಿರಿಯ ಕಿರಿಯ ಮುಸಲ್ಮಾನನಿಗೆ ಉರ್ದುವಿನಲ್ಲಿ, ನೋಡು ಆ ಶೆಟ್ಟರು ನನ್ನ ಪುಸ್ತಕ ತೆಗೆದುಕೊಂಡು ಹೋದವರು ತಂದು ಕೊಡಲೇ ಇಲ್ಲ, ನಾನು ಇವತ್ತು ಬೇರೊಬ್ಬರ ಪುಸ್ತಕ ಸಾಲ ತರಬೇಕಾಯ್ತು, ನಾಚಿಕೆಗಡು, ಶರಮ್ ಕಿ ಬಾತ್ ಎಂದು ಗಟ್ಟಿಯಾಗಿ ಹೇಳಿದರು. ಅವ್ರು ಮಾತಾಡ್ತಾ ಇದ್ದಾರೆ, ನೋಡುವ ಶೆಟ್ರು ಪುಸ್ತಕವನ್ನು ಇಸ್ಕೊಂಡು ಹೋದವರು ಮತ್ತೆ ತಂದು ಕೊಡ್ಲೇ ಇಲ್ಲ, ಅಪ್ಪ ಇದು ನಾಚಿಕೆ ಗಿಡನ ಕೆಲಸ, ಅಪ್ಪ ನಮ್ಗೇನ ಬೇಕು ಅಂತ ನೋಡಿ ಪುಸ್ತಕ ಇಸ್ಕೊಂಡು ಹೋಗ್ತಾರೆ, ವಾಪಸ್ ತಂದು ಕೊಡ್ಬೇಕಾಗಿ ಧರ್ಮ ಅಲ್ವೇನ್ರಿ. ಎಷ್ಟೋ ಜನ ಈಗ್ಲೂ ಹಾಗೆ ಮಾಡ್ತಿರ್ತಾರೆ, ಪುಸ್ತಕ ಬೇಕು ಅಂತ ಅನ್ಬಿಟ್ಟು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ತಾರೆ, ಪುಸ್ತಕದಿಂದ ಉಪಯೋಗವನ್ನು ಪಡ್ಕೋತಾರೆ, ಆದರೆ ಮತ್ತೆ ಪುಸ್ತಕವನ್ನು ಪಡೆದುಕೊಂಡವ್ರಿಗೆ ಅದನ್ನು ಹಿಂದಿರುಗಿಸಬೇಕು ಅನ್ನುವಂಥ ವಿಚಾರವನ್ನು ಮರ್ತೇ ಬಿಡ್ತಾರೆ, ತಾವೇ ಇಟ್ಕೊಂಡ್ಬಿಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ನಿಮ್ಮ ಹತ್ರ ಪುಸ್ತಕವನ್ನೇ ಇಸ್ಕೊಂಡಿಲ್ಲ ಅಂತ ಮಾತಾಡ್ತಾರೆ, ಇನ್ನು ಕೆಲವರು ಇದು ನನ್ನದೇ ಪುಸ್ತಕ ಅನ್ನುವಂಥ ವಿಚಾರವನ್ನು ಮಾತಾಡ್ಬಿಡ್ತಾರೆ. ನೋಡಿ, ಅಷ್ಟರಲ್ಲಿಯೇ ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದ ಆ ಹಿರಿಯ ಕಿರಿಯ ಮುಸಲ್ಮಾನನಿಗೆ ಉರ್ದುವಿನಲ್ಲಿ, ನೋಡು ಆ ಶೆಟ್ಟರು ನನ್ನ ಪುಸ್ತಕ ತೆಗೆದುಕೊಂಡು ಹೋದವರು ತಂದು ಕೊಡಲೇ ಇಲ್ಲ, ನಾನು ಇವತ್ತು ಬೇರೊಬ್ಬರ ಪುಸ್ತಕ ಸಾಲ ತರಬೇಕಾಯಿತು, ನಾಚಿಕೆಗೇಡು, ಶರಮ್ ಕಿ ಬಾತ್ ಅನ್ಬಿಟ್ಟು ಉರ್ದುವಿನಲ್ಲಿ ಮಾತಾಡಿದ್ರು ಎಂದು ಗಟ್ಟಿಯಾಗಿ ಹೇಳಿದರು. ಕಿರಿಯ ಮುಸಲ್ಮಾನ ಅವನು ಹೇಳಿದ ಜೊತೆಲಿದ್ರಲ್ಲ, ಅವನು ನಾನು ಮೈಸೂರಿನಿಂದ ಹಿಂದಿರುಗುವ ದಾರಿಯಲ್ಲಿ ಇಳಿದು ತರುತ್ತೇನೆ, ಆದರೆ 8 ಎಂದ. ಹಿರಿಯ ಮರ್ಯಾದೆ ತೆಗೆದುಕೊಂಡು ಬಾ ಅಂತಂದು, ಆಯ್ತು ಅಂತನ್ಬಿಟ್ಟು ನೀವು ಮರ್ಯಾದೆ ಇಸ್ಕೊಂಬಾ ಅಂತನ್ಬಿಟ್ಟು ಹೇಳ್ದ ಎಂದು ಹೇಳಿ ಕೈಯಲ್ಲಿದ್ದ ಪುಸ್ತಕವನ್ನು ನೋಡಿದೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ, ಹೌದು ನಿಜವಾಗಿಯೂ ಅದು ಕುಮಾರವ್ಯಾಸ ಭಾರತವೇ. ಕುಮಾರವ್ಯಾಸ ಭಾರತ ಅಂತಂದ್ರೆ ಎಂಥವ್ರಿಗಾದ್ರೂ ಕೂಡ ಒಂದು ಕ್ಷಣ ಗಮನವನ್ನು ಸೆಳೆದು ಬಿಡುತ್ತೆ. ಅದರಲ್ಲೂ ಕೂಡ ಈ ಏನು ಮುಸ್ಲಿಂ ಧರ್ಮದ ಈ ಮೌಲ್ವಿಯ ಕೈಯಲ್ಲಿ ಕುಮಾರವ್ಯಾಸ ಭಾರತ ಇದೆ ಅಂತಂದ್ರೆ ಗೌರವ್ ರಾಮಸ್ವಾಮಿ ಅಯ್ಯಂಗಾರರ ಏನು ಅಚ್ಚರಿಗೆ ಕುತೂಹಲಕ್ಕೆ ಮತ್ತಷ್ಟು ಮಗದಷ್ಟು ಕಾರಣ ಸಿಕ್ಕೋಯ್ತು. ಅಯ್ಯೋ ಇದೇನಿದು, ಇವರ ಕೈಯಲ್ಲಿ ಕುಮಾರವ್ಯಾಸ ಭಾರತ ಇದೆಯಲ್ಲ, ಅದೇಗೆ ಸಾಧ್ಯ ಆಗೋಗುತ್ತೆ, ಇವರು ಇದನ್ನ ಓದಬಲ್ರ ಈ ಥರದೊಂದು ಕಾವ್ಯನ ಅಂತೇಳಿ ಆಶ್ಚರ್ಯಚಕಿತರಾದ್ರು ಗೌರವ್ ರಾಮಸ್ವಾಮಿ ಅಯ್ಯಂಗಾರ್ ಅವರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗಿರ್ಲಿ, ಮುಂದಿನ ಸಂದರ್ಭದಲ್ಲಿ ಗೌರವ್ ರಾಮಸ್ವಾಮಿ ಅಯ್ಯಂಗಾರ್ ಅವರು ಆ ಮುಸ್ಲಿಂ ವ್ಯಕ್ತಿಯನ್ನ ಮಾತಾಡಿಸಿ, ಏಕೆ ಏನು ನಿಮ್ಮ ಕೈಯಲ್ಲಿ ಯಾಕೆ ಈ ಕುಮಾರವ್ಯಾಸ ಭಾರತ ಇದೆ, ನೀವೇನು ಓದ್ತೀರಾ, ಪಾಠ ಮಾಡ್ತೀರಾ, ಕೊಂಡ್ಕೊಂಡು ಬಂದ್ರ, ಏನು ಎತ್ತ ಅಂತೇಳಿ ವಿಚಾರಿಸ್ತಾರೆ. ಅವರು ಆ ಕನ್ನಡದ ಮೌಲ್ವಿ, ಆ ಮೌಲ್ವಿಯವರು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ನೋಡೋಣ ಮುಂದಿನ ತರಗತಿಯಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ, ಮತ್ತೆ ಸಿಗೋಣ, ನಮಸ್ಕಾರ.